ಎರಡನೇ ಅಲೆ ಅಂತೆ ಮೂರನೇ ಅಲೆಯೂ ಕೂಡ ಡೇಂಜರ್ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಸೋಂಕಿತರ ಜೊತೆಗೆ ಸಾವಿನ ಸಂಖ್ಯೆ ತುಂಬಾ ಹೆಚ್ಚಳವಾಗ್ತಾ ಇದೆ. ಕರುಣಾರ್ಭಟದ ಸುಳಿವನ್ನ ಕೊರೋನಾ ಮೂರನೇ ಅಲೆ ನೀಡ್ತಾ ಇದೆಯಾ? ಒಂದು ವಾರದಲ್ಲಿ ಕೊರೋನಾಗೆ 201 ಸೋಂಕಿತರು ಬಲಿಯಾಗಿದ್ದಾರೆ. ಸೋಂಕಿತರ ಸಾವಿನ ಸಂಖ್ಯೆ ದಿಢೀರ್ ಏರಿಕೆಯನ್ನ ಕಾಣ್ತಾ ಇದೆ. ಮೂರನೇ ಅಲೆಯಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಅಂತ ತಜ್ಞರು ಹೇಳಿದ್ರು, ಆದರೆ ಈಗ ಮೂರನೇ ಅಲೆಯಲ್ಲೂ ಕೂಡ ಸಾವಿನ ಸಂಖ್ಯೆ ಪ್ರತಿ ದಿನವೂ ಕೂಡ ಏರಿಕೆಯನ್ನ ಕಾಣ್ತಾ ಇದೆ. ಒಂದು ವಾರದಲ್ಲಿ 201, ಈ ತಿಂಗಳಲ್ಲಿ 331 ಸಾವುಗಳು. 25 ದಿನಗಳಲ್ಲಿ ಜನವರಿ 1 ರಿಂದ ಜನವರಿ 25 ರವರೆಗೂ ಸಾವಿನ ಲೆಕ್ಕ 331. ಆದರೆ ಒಂದೇ ವಾರದಲ್ಲಿ ಇದು ದಿಢೀರಂತ ಏರಿಕೆ ಕಂಡಿರೋದು. ಸೊ ರಾಜ್ಯದಲ್ಲಿ ಡೆತ್ ಮೀಟರ್ ಹೇಗಿದೆ ಅನ್ನೋದನ್ನು ನೋಡೋಣ. ಜನವರಿ 25 52 ಸಾವಿದೆ. ಜನವರಿ 24 32 ಸಾವು. ಜನವರಿ 23 19 ಸಾವು. ಯಾವಾಗಿನಿಂದ ಇದು ಏರಿಕೆ ಕಾಣಕ್ಕೆ ಶುರುವಾಯಿತು ಅಂತಂದರೆ ಜನವರಿ 18 ಇದು ಏರಿಕೆ ಕಾಣಕ್ಕೆ ಆರಂಭವಾಗಿರೋದು. ನೀವು ಗಮನಿಸ್ಕೊಳ್ಳಿ, ನಿಮಗೆ ಗ್ರಾಫ್ ರೂಟನ್ನು ಕೊಡ್ತಾ ಇದ್ದೀವಿ. ಜನವರಿ 18 ಅದು 20,000 ಇರುತ್ತೆ, 19 21,000 ಆಗುತ್ತೆ, 20 29,000 ಆಗುತ್ತೆ, 21 22,000 ಆಗುತ್ತೆ, 22 26,000 ಆಗುತ್ತೆ, 23 19,000 ಆಗುತ್ತೆ, 24 32,000 ಆಗುತ್ತೆ, ಜನವರಿ 25 52,000 ಆಗುತ್ತೆ. ಒಟ್ಟು ನಿಮಗೆ ಒಂದು ವಾರದಲ್ಲಿ 201 ಸಾವಾಗಿದ್ದರೆ 25 ದಿನಗಳಲ್ಲಿ 331 ಸಾವಾಗಿದೆ. ಯಾಕೆ ಹಿಂಗೆ ಆಗ್ತಾ ಇದೆ? ಹೋಮ್ ಐಸೋಲೇಷನ್ನಲ್ಲಿ ಇರುವವರ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಾಗ್ತಾ ಇದೆ. ಅದು 50 ಹೆಚ್ಚು ವಯಸ್ಸಿರೋರು, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇರೋದು, ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು, ಕೆಲವರಿಗೆ ಜ್ವರ ಮಾತ್ರ ಕಾಣಿಸಿಕೊಂಡು ಸಾವಾಗ್ತಾ ಇದೆ ದಿಢೀರಂತ. ಜ್ವರ ಬಂದಾಗ ಕೆಲವರು ಏನಾಗಲ್ಲ ಬಿಡು ಅನ್ನುವಂತಹ ನಿರ್ಲಕ್ಷ್ಯ ತುಂಬ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗುವ ವಿಳಂಬವನ್ನು ಮಾಡುವಂಥ ಕೆಲಸ, ಅದು ಸಾವಿಗೆ ಕಾರಣವಾಗ್ತಾ ಇದೆ. ಇತರೆ ಕಾಯಿಲೆಯ ಜೊತೆಗೆ ಕೊರೋನಾ ಬಂದು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಿದಾಗ ಅದು ವಿಪರೀತವಾಗಿ ಪರಿಣಾಮವನ್ನು ಬೀರಿ ಸಾವಿಗೆ ಎಡೆ ಮಾಡಿಕೊಟ್ಟಿರೋದು. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ಮತ್ತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ತುಂಬ ತಜ್ಞರು ಹೇಳ್ತಾ ಇದ್ದಿದ್ದು, ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯು ಕೂಡ ಹೇಳ್ತಾ ಇತ್ತು, ದೇಶದಲ್ಲೂ ಕೂಡ ICMR ಹೇಳ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಸಾವು ಆಗೋದಿಲ್ಲ, ಸ್ವಲ್ಪ ಅಲರ್ಟ್ ಆಗಿರಬೇಕು ಅಷ್ಟೇ ಅಂತ ಹೇಳಿ. ಬಟ್ ಈ ಸಾವುಗಳು ಈಗ ತುಂಬ ಏರಿಕೆಯನ್ನು ಕಾಣಿಸಿಕೊಳ್ತಾ ಇದೆ, ಯಾಕೆ ಏನು ಅನ್ನುವಂಥದ್ದನ್ನು BBMP ಅಥವಾ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಏನಾದರೂ ಸ್ಪಷ್ಟನೆಯನ್ನು ಕೊಡ್ತಾ ಇದೆಯಾ? ಏನಾದರೂ ಅಂಕಿಅಂಶಗಳು ಅವ್ರಿಗೆ ಸಿಗ್ತಾ ಇದೆಯಾ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ? ಅರುಣ, ಖಂಡಿತ ICMR ಆರೋಗ್ಯ ಇಲಾಖೆ ಜೊತೆಗೆ BBMP ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ಮೂರನೇ ಅಲೆಯಲ್ಲಿ ಡೆತ್ ಆ ಮಟ್ಟಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಅದು ನಿಜ ಆಗಿದೆ ಕೂಡ. 40,000 ಎರಡನೇ ಅಲೆಯಲ್ಲಿ 40,000 ಕೇಸ್ ಬಂದ್ರೆ ಸಾವಿನ ಸಂಖ್ಯೆನೇ 200 ರಿಂದ 250 ಹೆಚ್ಚು ಸಾವು ಆಗ್ತಾ ಇತ್ತು. ಹಾಗೆ 40,000 ಕೇಸ್ ಈಗ ಬರ್ತಾ ಇದೆ, ಸಾವು 58 ಸನಿಹಕ್ಕೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಸಾವಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಆದ್ರೆ ನಾವು ಕೇಸ್ನ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಕಳೆದ ವಾರ ಮತ್ತೆ ಈ ವಾರಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಆ ಡೆತ್ ರೇಟ್ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಆ ದಿನಕ್ಕೆ 40-58 ಈ ರೀತಿ ಆ ಕೇಸ್ ಏರಿಕೆ ಆಗ್ತಾ ಇರುವಂತದ್ದು ಪ್ರಮುಖ ಕಾರಣ. ಈ ರೀತಿ ಡೆತ್ ಸಡನ್ ಆಗಿ ಏರಿಕೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ BBMP ಮತ್ತೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ರೀಸನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂತವರು ಈ ಮೊದಲೇ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವ್ರು ಡೆತ್ ಆಗ್ತಾರೆ. ಡೆತ್ ಆದ ನಂತರ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿದಾಗ ಅವರಲ್ಲಿ ಪಾಸಿಟಿವ್ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಡೆತ್ ಆದ ತಕ್ಷಣ ಅಂತ್ಯಕ್ರಿಯೆಗೆ ಅವಕಾಶವನ್ನು ಕೊಡೋದಿಲ್ಲ. ಪ್ರತಿಯೊಬ್ಬರು ಕೂಡ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಮಾಡಿಸ್ಕೊಂಡಾಗ ಪಾಸಿಟಿವ್ ಬರ್ತಾ ಅವನ್ನ ಕೋವಿಡ್ಗೆ ಡೆತ್ ಆಗಿದೆ ಅಂತೇಳಿ ಅವನ್ನ ಬುಲೆಟಿನಲ್ಲಿ ಸೇರಿಸ್ತಾ ಇರುವಂತದ್ದು. ಜೊತೆಗೆ ಹೈರಿಸ್ಕ್ ಇರುವಂತಹ ವ್ಯಕ್ತಿಗಳು ಕೂಡ ಸರಿಯಾಗಿ ಚಿಕಿತ್ಸೆ ಮತ್ತೆ ಡಾಕ್ಟರ್ ಜೊತೆ ಸಂಪರ್ಕದಲ್ಲಿ ಇಲ್ಲದೆ ಇರುವಂತದ್ದು, ನಿಧಾನವಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿ ನಿರ್ಲಕ್ಷ್ಯದಿಂದಾಗಿ ಕೇಸ್ಗಳು ಏರಿಕೆ ಆಗ್ತಾ ಇದೆ. ಜೊತೆಗೆ 80-85 ವರ್ಷದವರು ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈ ರೀತಿ ಸಡನ್ ಆಗಿ ಸೋಂಕು ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣನೇ ಡಾಕ್ಟರ್ನ ಭೇಟಿ ಮಾಡಲ್ಲ, ಭೇಟಿ ಮಾಡಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲ್ಲ, ನಿಧಾನವಾಗಿ ತೆಗೆದುಕೊಳ್ಳೋದ್ರಿಂದ ಸಾವಾಗ್ತಾ ಇದೆ ಅನ್ನುವಂತ ಕಾರಣಗಳನ್ನ ನೀಡ್ತಾರೆ ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.